ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಮುಸ್ಸಂಜೆ ಹೊತ್ತಿನಲ್ಲಿ ಜ್ಯೋತಿಯ ರೂಪದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಜ್ಯೋತಿಯ ರೂಪದಲ್ಲಿ ಜಯನಾದ ಬೀರಿ ನೀನು ನೆಲೆಸಲು ಬಾರಮ್ಮ ಲಕ್ಷ್ಮಿ ಕರ ಮುಗಿದು ನಿನ್ನ ಬೇಡುವೆ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಪೂಜೆ ಮಾಡಿ ನಿನ್ನಯ ನಾಮ ಹಾಡಿ ಮುತ್ತೈದೆ ಭಾಗ್ಯ ಬೇಡುವೆ ಮಡಿಲನು ತುಂಬೋ ವರವನು ನೀಡಿ ನಮ್ಮನ್ನು ಹರಸು ಬಾರಮ್ಮ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಹೊಂಬಾಳೆ ಕಳಸದಲ್ಲಿ ಮುಂಬಾಗಿಲ ಹೊಸ್ತಿಲಲ್ಲಿ ನನ ಕೊರಳ ತಾಳಿಯಲ್ಲಿ ಹಸಿರು ಬಳೆಗಳ ಸದ್ದಿನಲ್ಲಿ ಮೈದೋರಿ ಬಾರಿ ನಮ್ಮಮ್ಮ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಅಷ್ಟಲಕ್ಷ್ಮಿಯ ನಮ್ಮಿಷ್ಟ ಬಿಡಲು ಬನ್ನಿ ವೈಶಿಷ್ಟ್ಯದಿಂದಲಿ ಪೂಜೆ ಮಾಡುವ ಅಷ್ಟಲಕ್ಷ್ಮಿಯ ನಮ್ಮಿಷ್ಟ ಬಿಡಲು ಬನ್ನಿ ವೈಶಿಷ್ಟ್ಯದಿಂದಲಿ ಪೂಜೆ ಮಾಡುವ ಬನ್ನಿ ವೈಶಿಷ್ಟ್ಯದಿಂದಲಿ ಪೂಜೆ ಮಾಡುವ ಅಂಗಳದಲ್ಲಿ ರಂಗವಲ್ಲಿ ಹಸಿರು ತೋರಣ ಬಾಗಿಲಲ್ಲಿ ಮನೆಯ ಮಧ್ಯೆ ಮಂಟಪ ಇಡುತ್ತಲಿ ಅಗ್ರ ಬಾಳೆ ಎಲೆಯ ಮೇಲೆ ಅಕ್ಕಿ ಹರಡಿ ಕಮಲ ಬಿಡಿಸಿ ನಡುವೆ ಬೆಳ್ಳಿಯ ಕಳಸ ಬಹುಡಿ ಅಷ್ಟಲಕ್ಷ್ಮಿಯ ನಮ್ಮಿಷ್ಟ ಬೇಡಲು ಬನ್ನಿ ವೈಶಿಷ್ಟ್ಯದಿಂದಲೇ ಪೂಜೆ ಮಾಡುವ ಅಷ್ಟಲಕ್ಷ್ಮಿಯ ನಮ್ಮಿಷ್ಟ ಬೇಡಲು ಬನ್ನಿ ವೈಶಿಷ್ಟ್ಯದಿಂದಲೇ ಪೂಜೆ ಮಾಡುವ ಬನ್ನಿ ವೈಶಿಷ್ಟ್ಯದಿಂದಲೇ ಪೂಜೆ ಮಾಡುವ ಪದಬತ್ತಿ ದೀಪವ ಹಚ್ಚಿ ಮುತ್ತೈದೆಗೆ ಕುಂಕುಮ ನೀಡುವ ಜಾಜಿ ಮಲ್ಲಿಗೆ ಸಂಪಿಗೆ ಇರಿಸಿ ಭಕ್ತಿಯಿಂದ ಪೂಜೆ ಮಾಡಿ ಲಕ್ಷ್ಮೀನಾಮ ಕೀರ್ತನೆ ಹಾಡುವ ಅಷ್ಟಲಕ್ಷ್ಮಿಯ ನಮ್ಮಿಷ್ಟ ಬಿಡಲು ಬನ್ನಿ ವೈಶಿಷ್ಟ್ಯದಿಂದಲೇ ಪೂಜೆ ಮಾಡುವ ಅಷ್ಟಲಕ್ಷ್ಮಿಯ ನಮ್ಮಿಷ್ಟ ಬಿಡಲು ಬನ್ನಿ ವೈಶಿಷ್ಟ್ಯದಿಂದಲೇ ಪೂಜೆ ಮಾಡುವ ಬನ್ನಿ ವೈಶಿಷ್ಟ್ಯದಿಂದಲೇ ಪೂಜೆ ಮಾಡುವ
ವಾರಗಳಲ್ಲಿ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ವಾರಗಳಲ್ಲಿ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ವೈಕುಂಠವನ್ನೇ ಧರೆಗಿಳಿಸಿ ವೈಕುಂಠವನ್ನೇ ಧರೆಗಿಳಿಸಿ ಪೂಜೆಯ ಪಡೆವ ಶುಭ ದಿನವೇ ಪೂಜೆಯ ಪಡೆವ ಶುಭ ದಿನವೇ ಶುಭವಾರ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ವೈಕುಂಠವನ್ನೇ ಧರೆಗಿಳಿಸಿ ವೈಕುಂಠವನ್ನೇ ಧರೆಗಿಳಿಸಿ ಪೂಜೆಯ ಪಡೆವ ಶುಭ ದಿನವೇ ಪೂಜೆಯ ಪಡೆವ ಶುಭ ದಿನವೇ ಶುಭವಾರ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ಹರಿಯು ಪುಟ್ಟವರ ಸಿರಿಯ ನೀಡುವಳು ನೇಮನಿಷ್ಠೆಗೆ ಒಲಿವವಳು ವಿಜಯ ವಿದ್ಯೆ ಸಂತಾನವ ಕರುಣಿಸುವ ಲಕ್ಷ್ಮಿಗೆ ಶರಣು ಕರುಣಿಸುವ ಲಕ್ಷ್ಮಿಗೆ ಶರಣು ಮಹಾಲಕ್ಷ್ಮಿ ಚರಣದಲ್ಲಿ ಮಲ್ಲಿಗೆಯ ಹೂಚೆಯಲ್ಲಿ ವಾರಗಳಲ್ಲಿ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ವಾರಗಳಲ್ಲಿ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ವೈಕುಂಠವನ್ನೇ ಧರೆಗಿಳಿಸಿ ಪೂಜೆಯ ಪಡೆವ ಶುಭ ದಿನವೇ ಪೂಜೆಯ ಪಡೆವ ಶುಭ ದಿನವೇ ಶುಭವಾರ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ಹರಿಯ ಪುಟ್ಟವರ ವಾರಗಳಲ್ಲಿ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ವಾರಗಳಲ್ಲಿ ಶುಭವಾರ ಲಕ್ಷ್ಮಿಯ ಪೂಜೆಗೆ ಶ್ರೀಕಾರ ಗೊರವನ ಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಮುಸ್ಸಂಜೆ ಹೊತ್ತಿನಲ್ಲಿ ಜ್ಯೋತಿಯ ರೂಪದಲ್ಲಿ ಮುಸ್ಸಂಜೆ ಹೊತ್ತಿನಲ್ಲಿ ಜ್ಯೋತಿಯ ರೂಪದಲ್ಲಿ ಜೀವನದ ಬೀರಿ ನೀನು ನೆಲೆಸಲು ಬಾರಮ್ಮ ಲಕ್ಷ್ಮಿ ಕರ ಮುಗಿದು ನಿನ್ನ ಬೇಡುವೆ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಪೂಜೆ ಮಾಡಿ ನಿನ್ನಯ್ಯ ನಾಮ ಹಾಡಿ ಮುತ್ತೈದೆ ಭಾಗ್ಯ ಬೇಡುವೆ ಮಡಿಲನು ತುಂಬೋ ವರವನು ನೀಡಿ ನಮ್ಮನ್ನು ಹರಸು ಬಾರಮ್ಮ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪವ ಹಚ್ಚಿ ಕರೆಯುವೆ ಬಾಳೆ ಕಳಸದಲ್ಲಿ ಮುಂಬಾಗಿಲ ಹೊಸ್ತಿಲಲ್ಲಿ ನನ್ನ ಕೊರಳ ತಾಳಿಯಲ್ಲಿ ಹಸಿರು ಬಳೆಗಳ ಸದ್ದಿನಲ್ಲಿ ಮೈದೋರಿ ಬಾರಿ ನಮ್ಮಮ್ಮ ಗೊರವನಹಳ್ಳಿ ಲಕ್ಷ್ಮಿಯೇ ಬಾರಮ್ಮ ಮನೆಗೆ ದೀಪ ನಮ್ಮ ದುಮ್ಸಂದ್ರ ಗ್ರಾಮದಲ್ಲಿ ಇದೇ ಪ್ರಪ್ರಥಮ ಮಾರಿಗೆ ಗೊರವನಹಳ್ಳಿಯಿಂದ ಲಕ್ಷ್ಮೀ ದೇವನ ಕರೆತಂದಿದ್ದೀವಿ. ನಮ್ಮ ದುಮ್ಸಂದ್ರ ಗ್ರಾಮದಲ್ಲಿ ಹೆಣ್ಮಕ್ಳು ತುಂಬ ಸಹಕಾರ ಕೊಟ್ಟು 1,000 ಹೆಚ್ಚು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ಈ ಕಾರ್ಯಕ್ರಮಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಧ್ವಂಸಂದ್ರದ ಧರ್ಮ ಜಾಗರಣದ ಕಾರ್ಯಕರ್ತರು ಸತತ ಒಂದು ತಿಂಗಳಿಂದ ದುಡಿದಿದ್ದಾರೆ. ತುಂಬ ಚೆನ್ನಾಗಿ ಮೂಡುವಂಥ ಕಾರ್ಯಕ್ರಮಕ್ಕೆ ಧ್ವಂಸಂದ್ರ ಗ್ರಾಮಸ್ಥರ ಎಲ್ಲರೂ ಸಹಕಾರದ ಮೇರೆಗೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಯಶಸ್ವಿಯಾಗಿದೆ. ಆದ ಕಾರಣ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಮತ್ತು ನಮಗೆ ಸಹಕಾರ ಮಾಡಿರುವ ಅತಿಥಿಗಳಿಗೂ ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಉದ್ದೇಶ ಏನು ಸರ್ ಇವತ್ತು ಕಾರ್ಯಕ್ರಮದ? ಸರ್, ನಮ್ಮ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ನಮ್ಮ ಮೂಲ ಉದ್ದೇಶ ಬಂದು ಭಾರತ ದೇಶದಲ್ಲಿ ಅತ್ಯಂತ ಕೆಳವರ್ಗದ ಜನನ ಇಂದು ಈ ದಿನಗಳಲ್ಲಿ ಮತಾಂತರದ ಷಡ್ಯಂತ್ರ ಜಾಸ್ತಿ ಆಗ್ತಾ ಇದೆ. ನಮಗೆ ತೀವ್ರವಾದ ಆತಂಕ ಏನು ಅಂತಂದರೆ ಬೇರೆ ಧರ್ಮೀಯರು ಆಮಿಷಗಳನ್ನು ತೋರಿಸಿ ಹಿಂದೂಗಳನ್ನ ಮತಾಂತರ ಮಾಡೋ ದೊಡ್ಡ ಷಡ್ಯಂತ್ರದಲ್ಲಿದ್ದಾರೆ. ನಮಗೆ ತೀರಾ ನೋವಿನ ಸಂಗತಿ ಅದು. ಹಾಗಾಗಿ ಈ ರೀತಿ ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೊಂಡು ನಮ್ಮ ಮಹಿಳೆಯರಲ್ಲಿ ಅದ್ರ ವಿಚಾರವಾಗಿ ಸ್ವಲ್ಪ ಸ್ವಲ್ಪ ತಿಳಿಸ್ತಾ ನಮ್ಮ ಮಹಿಳೆಯರಿಗೆ ಆಧ್ಯಾತ್ಮಿಕ ವಿಚಾರನ ಮಂದಟ್ಟು ಮಾಡೋದು ಮತ್ತು ಹಿಂದೂ ಧರ್ಮವನ್ನು ನಾವು ನಮ್ಮ ಹಿಂದೂಗಳಿಗೆ ನೇರವಾಗಿ ಹೇಳೋದಂಥದ್ದೇ ನಮ್ಮ ಒಂದು ಮೂಲ ಉದ್ದೇಶ. ಯಾವುದೇ ಕಾರಣಕ್ಕೂ ಹಿಂದೂಗಳು ಯಾವುದೇ ಬೇರೆ ಧರ್ಮಕ್ಕೆ ಅನ್ಯ ಧರ್ಮಗಳಿಗೆ ಮತಾಂತರ ಆಗೋ ಅವಶ್ಯಕತೆ ಇಲ್ಲ. ಭಾರತದಲ್ಲಿ ಈ ಸನಾತನ ಧರ್ಮ ಏನಿದೆ ಅದು ಪ್ರಪಂಚಕ್ಕೆ ಅತ್ಯಂತ ಶ್ರೇಷ್ಠವಾದ ಧರ್ಮ ಆಗೈತೆ ಮತ್ತು ಈ ಧರ್ಮ ಯಾವುದೇ ಧರ್ಮಕ್ಕಿಂತ ಕೆಳಗೆ ಇಲ್ಲ. ಹಾಗಾಗಿ ಯಾವುದೇ ಒಂದು ಧರ್ಮಗಳು ಯಾವುದು ಧರ್ಮ ಅಲ್ಲ, ಎಲ್ಲರೂ ಬೇರೆದೆಲ್ಲ ಮತ ಮಾತ್ರ. ಹಿಂದೂ ಧರ್ಮನೇ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಧರ್ಮ, ಅದು ಎಲ್ಲರಿಗೂ ಗೊತ್ತು. ಆದರೂ ಇತ್ತೀಚಿನ ದಿನಗಳಲ್ಲಿ ಕೇವಲ 4 ಕಾಸಿಗೆ ಆಸೆಪಟ್ಟು ಮತ್ತು 4 ಕಾಸಿಗೆ ಆಸೆಪಟ್ಟು ಏನು ಮಿಷಿನರಿಗಳು ಮತಾಂತರ ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಮ್ಮ ಒಂದು ಈ ಕಾರ್ಯಕ್ರಮಗಳಿರುತ್ತೆ. ಮುಂದಿನ ದಿನಗಳಲ್ಲೂ ಅಷ್ಟೇ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ನಾವು ಮತಾಂತರದ ವಿರುದ್ಧವಾಗಿ ಹೋರಾಡ್ತೀವಿ. ಹಾಗಾಗಿ ಈ ಕಾರ್ಯಕ್ರಮನ ಒಂದು ಮುನ್ಸೂಚನೆ ಅಂತ ನಾನು ಹೇಳಕ್ಕೆ ಇಚ್ಛೆ. ಈಗಾಗಲೇ ಧ್ವಂಸಂದ್ರದ ಧರ್ಮಜಾಗರಣೆ ಮತ್ತು ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ಧ್ವಂಸಂದ್ರ ಗ್ರಾಮದಲ್ಲಿ ಕೊರುನಳ್ಳಿಯಿಂದ ಶ್ರೀ ಮಹಾಲಕ್ಷ್ಮಿ ತಾಯಿಯನ್ನು ಕರೆಸಿ ಧರ್ಮದ ಕಾರ್ಯ ಆಗಬೇಕು. ಇದ್ರ ಮೂಲಕ ಊರಿನ ಎಲ್ಲ ಹೆಣ್ಮಕ್ಕಳನ್ನು, ಯಾಕಂದರೆ ಮತಾಂತರವನ್ನು ತಡೆಯುವಂಥ ಶಕ್ತಿ ಇರೋದು ನಮ್ಮ ಧರ್ಮದ ನೆಲೆಯಲ್ಲಿ ಅತ್ಯಂತ ಗೌರವನೀಯ ಸ್ಥಾನದಲ್ಲಿರುವಂಥ ಹೆಣ್ಮಕ್ಕಳಿಂದ ಮಾತ್ರ ಸಾಧ್ಯ. ಆ ಮತಾಂತರವನ್ನು ತಡಿಬೇಕು ಮತ್ತು ಯಾವುದೋ ಒಂದು ಧರ್ಮದ ಕೆಲಸದಲ್ಲಿ ಅವರನ್ನು ತೊಡಗಿಸ್ಕೊಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಮಹಾಲಕ್ಷ್ಮಿ ಅಮ್ಮನವ್ರನ್ನ ಇಲ್ಲಿಗೆ ತರಿಸಿ ಕಾರ್ಯವನ್ನು ಮಾಡಿಸಿದ್ದೇವೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಎಲ್ಲ ಭಕ್ತಾದಿಗಳು ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ದುಡಿದಂತಹ ಈಗಲೇ ಕಿಚ್ಚನ್ನ ಧರ್ಮದ ಕಿಚ್ಚನ್ನ ತಮ್ಮ ರಕ್ತಗತದಲ್ಲಿ ಬೆಳೆಸ್ಕೋತಾ ಇರೋಂಥ ಧ್ವಂಸಂದ್ರದ ಎಲ್ಲ ಧರ್ಮ ಜಾಗರಣದ ಯುವಕರಿಗೂ, ವಿಶ್ವ ಹಿಂದೂ ಪರಿಷತ್ನ ಯುವಕರಿಗೂ, ಬಜರಂಗ ದಳದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಇದಕ್ಕೆ ಸಹಕಾರ ಮಾಡಿದಂಥ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಎಲ್ರಿಗೂ ಸಹಕಾರ ಕೊಟ್ಟವರಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈಗಾಗಲೇ ಮುರಳಿಜಿ ಹೇಳಿದಂಗೆ ಧ್ವಂಸಂದ್ರ ಮುಖ್ಯವಾಗಿ ಆನೇಕಲ್ ತಾಲೂಕಿನಲ್ಲಿ ಧ್ವಂಸಂದ್ರದ ಸುತ್ತಮುತ್ತಲಿನಲ್ಲಿ ಒಂದು ದೊಡ್ಡ ದುಃಖದ ಸಂಗತಿ ಏನಂದರೆ ಒಂದು ಎರಡು ಚರ್ಚ್ ಇದ್ದಂಥದ್ದು ಇವತ್ತು ಬೀದಿಗೊಂದು ಚರ್ಚ್ ಆಗುವಂಥ ಮಟ್ಟಕ್ಕೆ ಬಂದಿದೆ. 13-15 ಚರ್ಚು ಈಗ ಮುತ್ತಾನಲ್ಲೂರು ಕ್ರಾಸ್ನಿಂದ ನಮ್ಮ ಚಂಬೆನಹಳ್ಳಿ ಗೇಟ್ವರೆಗೂ 13-15 ಚರ್ಚ್ ಆಗಿದೆ. ಅಂದರೆ ಯಾವ ರೀತಿಯಲ್ಲಿ ಆಘಾತಕಾರವಾದಂಥ ಮತಾಂತರ ನಡೀತಾ ಇದೆ ಅನ್ನೋದನ್ನು ನಾವು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಇದನ್ನು ತಡೆಯೋ ನಿಟ್ಟಿನಲ್ಲಿ ಎಲ್ಲ ಧರ್ಮದ ಪ್ರೇರಿತ ಮತ್ತು ಧರ್ಮವನ್ನು ಕಾಪಾಡುವಂಥ ಎಲ್ಲ ಯುವಕರು ನಾಗರಿಕರು ಮುಂದೆ ಬಂದು ಈ ರೀತಿಯ ಕೆಲಸಗಳನ್ನು ಮತ್ತು ಮಹಿಳೆಯರು ಕೂಡ ತಮ್ಮ ಮನೆಗಳನ್ನು ಬಿಟ್ಟು ಈ ರೀತಿಯ ಧರ್ಮದ ಕಾರ್ಯಕ್ರಮಗಳಲ್ಲಿ ತೊಡಕೊಳ್ಳೋದ್ರಿಂದ ಮುಂದೆ ಬರುವಂಥ ಜನರೇಷನ್ಗೆ ಈ ನಮ್ಮ ಧರ್ಮದ ಎಲ್ಲ ಕಾರ್ಯಗಳನ್ನು ತಿಳಿಸ್ಕೊಡುವಂತಾಗ್ತದೆ. ಸಂಸಾರ ಗ್ರಾಮದಲ್ಲಿ ನಮ್ಮ ಹಿಂದೂ ಜಗಣವೇಗ ಎಲ್ಲ ಮಿತ್ರರು ಕೊರುನಳ್ಳಿಯಿಂದ ಲಕ್ಷ್ಮೀದೇವಿ ತಂದು ಊರಲ್ಲಿ ಒಂದು ದೀಪ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ನಿಶ್ಚಯಿಸಿದರು. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಮಹಿಳೆಯರು ಧ್ವಂಸ ಗ್ರಾಮದ ಎಲ್ಲ ಮಹಿಳೆಯರು ಸೇರಿ ಇವತ್ತು ವಿಜೃಂಭಣೆಯಿಂದ ಲಕ್ಷ್ಮೀ ಪೂಜೆಯನ್ನು ಆಚರಿಸಿಬಿಟ್ಟಿದ್ವಿ. ಏನು ಊರಲ್ಲಿ ಒಂದು ಒಳ್ಳೆಯ ಬೆಳೆ ಆಗಿ ಎಲ್ಲರೂ ಸುಖ ಸಂತೋಷ ನೆಮ್ಮದಿಯಿಂದ ಇರಲಿ ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡಿ ಇವತ್ತಿನ ದಿವಸ ಯಶಸ್ವಿಯಾಗಿ ದೀಪಲಕ್ಷ್ಮಿ ಪೂಜೆಯನ್ನು ಆಚರಿಸಿದ್ವಿ. ಏನು ನಮ್ಮ ಧ್ವಂಸಂದ್ರದ ಗ್ರಾಮದಲ್ಲಿ ಲಕ್ಷ್ಮೀ ಪೂಜೆನ ಆರಾಧನೆ ಮಾಡಿದ್ವಿ, ದೀಪ ಆರಾಧನೆ. ಈಗ ಧ್ವಂಸಂದ್ರದಲ್ಲಿ ತುಂಬ ವಿಜೃಂಭಣೆ ನಡೆದಿದೆ. ಸುಮಾರು ಏನಿಲ್ಲ ಅಂದರೂ 1000-1100 ಜನ ಆಗಮಿಸಿ ನಾವು ಇಷ್ಟು ಜನ ನಿರೀಕ್ಷೆನ ಇಟ್ಕೊಂಡಿರಲಿಲ್ಲ. ಆದ್ರೂ ಬಹುಸಂಖ್ಯೆಯಲ್ಲಿ ಬಂದಿದ್ದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಈಗ ಇದೇ ರೀತಿ ವಿಶ್ಲೇಷಣೆಯನ್ನು ನಡೆಸ್ಕೊಳ್ಳೋಕ್ಕೆ ಭಗವಂತ ನಮಗೆ ಎಲ್ಲರಿಗೂ ಶಕ್ತಿ ತುಂಬಿ ಆಶೀರ್ವಾದ ಮಾಡಲಿ ಅಂತ. ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಇಂದು ಧ್ವಂಸಂದ್ರ ಗ್ರಾಮದಲ್ಲಿ ಕೊರುನಳ್ಳಿ
ಮಹಾಲಕ್ಷ್ಮಿಯನ್ನು ತಗೊಂಬಂದು ಆರಾಧನೆ ಮಾಡಿದ್ದೀವಿ. ನಮ್ಮ ಗ್ರಾಮದಲ್ಲಿ ಉತ್ತಮ ರೀತಿಯಂತಹ ಮಳೆ ಆಗಿ ಎಲ್ಲ ರೈತರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕಾಗಿ ನಾವು ಆ ಗೊರವನಹಳ್ಳಿ ಲಕ್ಷ್ಮಿ ತಾಯಿಯಲ್ಲಿ ಇವತ್ತು ನಮ್ಮೂರಲ್ಲಿ ನಡೆದಿದ್ದ ಕಾರ್ಯಕ್ರಮ ಚೆನ್ನಾಗಾಯಿತು. ನಾವಿಷ್ಟು ಜನ ಬರ್ತಾರೆ ಅಂದ್ಕೊಂಡೇ ಇರಲಿಲ್ಲ. ನೋಡಿದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬ ಜನ ಬಂದಿದ್ರು. ಎಷ್ಟೊಂದು ಕಡೆ ಎಲ್ಲ ಮಾಡಿದಾಗ ಮ್ಯಾಕ್ಸಿಮಮ್ ಅಂದರೆ 400 ಜನ ಬರೋದು ಜಾಸ್ತಿ ಅಂತ ಹೇಳ್ತಿದ್ರಂತೆ. ಬಟ್ ನಮ್ಮೂರು ಗ್ರಾಮಸ್ಥರು ಇಷ್ಟು ಜನ ಬಂದು ಸಹಕಾರ ಕೊಟ್ಟಿರೋದು ತುಂಬ ಖುಷಿ ಅನ್ನಿಸ್ತು. ಮತ್ತು ಎಲ್ಲ ಚೆನ್ನಾಗಾಯಿತು, ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಇಷ್ಟು ಜನ ಬಂದಿದ್ದಾರೆ. ಇದೇ ಥರ ಮುಂದುವರೆದ್ರೆ ಬರೋ ವರ್ಷವೂ ಇನ್ನೂ ಗ್ರ್ಯಾಂಡಾಗಿ ಆಗ್ಬೋದು. ಹೊನ್ನಾಳಿಯಿಂದ ಲಕ್ಷ್ಮಿ ತರಿಸಿರೋದು ವಿಶ್ವ ಹಿಂದೂ ಪರಿಷತ್ ಮತ್ತು ಧರ್ಮ ಜಾಗೃತಿನ ಕಡೆಯಿಂದ ಊರಿಗೆ ಮತ್ತು ಜನಗರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಮಾಡಿದ್ದು. ಅದೇ ರೀತಿ ಎಲ್ಲರಿಗೂ ಖುಷಿ ಆಗೋ ಥರ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಂದ್ಕೊಂಡಿರೋದಕ್ಕಿಂತ ಜನ 2 ಜಾಸ್ತಿನೇ ಬಂದಿದ್ದಾರೆ. ಎಲ್ಲ ಚೆನ್ನಾಗಾಯಿತು.